ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವ ರೆಸಿಪಿ ಕ್ಯಾಬೇಜ್ ದೋಸೆ. ಆದರೆ ಇದು ಬ್ರೇಕ್ಫಾಸ್ಟ್ಗೆ ತಿನ್ನುವಂತಹ ದೋಸೆ ಅಲ್ಲ, ಇದು ಊಟದೊಟ್ಟಿಗೆ ತಿನ್ನುವ ದೋಸೆ. ಇದೊಂದು ಕೊಂಕಣಿ ರೆಸಿಪಿ. ಇದನ್ನು ಕೊಂಕಣಿಯಲ್ಲಿ ಸಣ್ಣ ಪೋಳು ಅಂತ ಹೇಳ್ತಾರೆ. ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ದೋಸೆ ಹಿಟ್ಟು ಮಾಡ್ಕೊಳ್ಳಿಕ್ಕೆ 1 ಕಪ್ನಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಳ್ಬೇಕು. ನಾವು ಮಾಮೂಲಿಯಾಗಿ ದೋಸೆ ಮಾಡ್ಕೊಳ್ಳುವಾಗ ಯಾವ ಅಕ್ಕಿ ಯೂಸ್ ಮಾಡ್ತೇವೋ ಅದೇ ಅಕ್ಕಿ ಯೂಸ್ ಮಾಡಬೇಕು. ನೀವು ರೇಷನ್ ಅಕ್ಕಿ ಕೂಡ ಯೂಸ್ ಮಾಡಬಹುದು. ಇದನ್ನು 2-3 ಸತಿ ಚೆನ್ನಾಗಿ ನೀರಿನಲ್ಲಿ ತೊಳೆದು ಮಿನಿಮಮ್ 1 ಗಂಟೆ ನೀರಿನಲ್ಲಿ ನೆನೆಸಿಡಬೇಕು. ಅಕ್ಕಿಯೊಟ್ಟಿಗೆ ರುಬ್ಕೊಳ್ಳಿಕ್ಕೆ ಸ್ವಲ್ಪ ಹಿಂಗು, ಸ್ವಲ್ಪ ಹುಳಿ, 8 ಬ್ಯಾಡಗಿ ಮೆಣಸು. ಹುರ್ಕೊಳ್ಳುವ ಅವಶ್ಯಕತೆ ಇಲ್ಲ. ಮತ್ತೆ 1/4 ಕಪ್ನಷ್ಟು ತೆಂಗಿನ ತುರಿ ತಗೊಳ್ಬೇಕು. ತೆಂಗಿನ ತುರಿ ಹಾಕೋದ್ರಿಂದ ದೋಸೆ ಸಾಫ್ಟ್ ಆಗಿ ಚೆನ್ನಾಗಾಗುತ್ತೆ. ಈಗ ಇವೆಲ್ಲವನ್ನು ಹಾಕಿ ಮತ್ತೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನೀರು ತುಂಬಾ ಹಾಕೊಳ್ಬೇಡಿ, ರುಬ್ಕೊಳ್ಳಿಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟೇ ಹಾಕೊಳ್ಳಿ. ನೋಡಿ, ಈಗ ನಾನು ರುಬ್ಕೊಂಡಿದ್ದೇನೆ ಇದನ್ನು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು. ನಂತರ 1 ಕಪ್ನಷ್ಟು ಕ್ಯಾಬೇಜ್ ಮತ್ತೆ 1/4 ಕಪ್ನಷ್ಟು ಈರುಳ್ಳಿಯನ್ನು ಹಾಕೊಳ್ಬೇಕು. ಕ್ಯಾಬೇಜ್ ಅನ್ನು ನೀರಿನಲ್ಲಿ ತೊಳೆದು ನೀರನ್ನೆಲ್ಲ ಚೆನ್ನಾಗಿ ಸೋಸಿ ಹಾಕೊಳ್ಬೇಕು. ಕ್ಯಾಬೇಜ್ ಮತ್ತೆ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಹಿಟ್ಟಿಗೆ ಎಷ್ಟು ಕ್ಯಾಬೇಜ್ ಅನ್ನು ಹಾಕೊಳ್ಬಹುದು ಅಂತ ನೋಡಿ ಹಾಕೊಳ್ಳಿ. ನಾನಿಲ್ಲಿ ಇವತ್ತು ಒಟ್ಟಿಗೆ 2 ಕಪ್ನಷ್ಟು ಕ್ಯಾಬೇಜ್ ಅನ್ನು ಹಾಕೊಂಡಿದ್ದೇನೆ. ನೀವು ಸ್ವಲ್ಪ ಕಮ್ಮಿ ಕೂಡ ಹಾಕೊಳ್ಬಹುದು. ಈರುಳ್ಳಿ ಕೂಡ 1/4 ಕಪ್ಪೇ ಹಾಕ್ಬೇಕಂತೇನಿಲ್ಲ, ನಿಮ್ಮ ಇಷ್ಟದ ಅನುಸಾರ ಹೆಚ್ಚು ಅಥವಾ ಕಮ್ಮಿ ಕೂಡ ಮಾಡ್ಕೊಳ್ಬಹುದು. ಆದ್ರೆ ಇದು ಕ್ಯಾಬೇಜ್ ದೋಸೆ ಆಗಿರೋದ್ರಿಂದ ಕ್ಯಾಬೇಜ್ ಈರುಳ್ಳಿಗಿಂತ ಜಾಸ್ತಿ ಹಾಕೊಳ್ಬೇಕು. ತವ ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ದೋಸೆ ಹಿಟ್ಟನ್ನು ಈ ತರ ಹಾಕೊಂಡು ಕೈಯಿಂದಲೇ ಹೀಗೆ ಸ್ಪ್ರೆಡ್ ಮಾಡಬೇಕು. ದೋಸೆಯನ್ನು ಹಾಕೊಳ್ಳುವಾಗ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ, ಸ್ಪ್ರೆಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕೊಳ್ಬಹುದು. ಸ್ವಲ್ಪ ಎಣ್ಣೆಯನ್ನು ಹಾಕಿ ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸ್ಕೊಳ್ಬೇಕು. ಈಗ ನೋಡಿ, ಒಂದ್ ಸೈಡ್ ಚೆನ್ನಾಗಿ ಬೆಂದಿದೆ, ಇದನ್ನ ತಿರುವಿ ಹಾಕೊಳ್ಬೇಕು. ಪುನಃ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇನ್ನೊಂದ್ ಸೈಡ್ ಕೂಡ ಹಾಗೆ ಬೇಯಿಸ್ಕೊಳ್ಬೇಕು. ಈಗ ಸುಮಾರು 3-4 ನಿಮಿಷ ಆಗಿದೆ. ಈಗ ಇದು ಆಗಿದೆ. ನಿಮ್ಗೆ ಅಲ್ಲಲ್ಲಿ ಸ್ವಲ್ಪ ಕಪ್ಪು ಡಾಟ್ಸ್ ತರ ಕಾಣಿಸ್ತಾ ಇದೆ ಅಲ್ವಾ, ಆ ತರ ಬಂದ್ರೇನೆ ಇದು ಚೆನ್ನಾಗಿ ರುಚಿಯಾಗಿ ಆಗೋದು. ನಾನೀಗ ಸಣ್ಣ ಸಣ್ಣದಾಗಿ ದೋಸೆಗಳನ್ನು ಹಾಕೊಳ್ತಾ ಇದ್ದೇನೆ. ನೀವು ಹೀಗೂ ಕೂಡ ಹಾಕೊಳ್ಬಹುದು. ಈ ದೋಸೆಯನ್ನು ಬಿಸಿ ಬಿಸಿಯಾಗಿರುವಾಗಲೇ ಸರ್ವ್ ಮಾಡಬೇಕು, ಆಗ್ಲೇ ರುಚಿಯಾಗಿರೋದು. ನೋಡಿ, ನಾವು ತೆಂಗಿನ ತುರಿ ಹಾಕಿರೋದ್ರಿಂದ ಇದು ಸಾಫ್ಟ್ ಆಗಿರುತ್ತೆ. ನಾನು ಮೊದಲು ತೋರಿಸಿದ ಹಾಗೆ ದೊಡ್ಡದಾಗಿ ದೋಸೆಗಳನ್ನು ಹಾಕೊಳ್ಳೋದಾದ್ರೆ ಈ ದೋಸೆ ಹಿಟ್ಟಿನಿಂದ ಸುಮಾರು 6 ದೋಸೆಗಳನ್ನು ಮಾಡ್ಕೊಳ್ಬಹುದು. ಈ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.